ಹಾಯ್ ಹಲೋ ನಮಸ್ತೆ, ನಾನು ಗಜಾನನ್. ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್, ಡೆಂಜೋ ಇದರಲ್ಲಿ ಯಾವುದು ಬೆಸ್ಟ್ ಅಪ್ಲಿಕೇಶನ್ನು ಡೆಲಿವರಿ ಜಾಬ್ ಮಾಡೋಕ್ಕೆ, ಮತ್ತು ಯಾವುದರಲ್ಲಿ ಜಾಸ್ತಿ ದುಡ್ಡನ್ನ ಕೊಡ್ತಾರೆ, ಮತ್ತು ಯಾವುದರಲ್ಲಿ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ಯಾವುದರಲ್ಲಿ ಶಾರ್ಟ್ ಡಿಸ್ಟೆನ್ಸ್ ಇರುತ್ತೆ, ಮತ್ತು ಕಸ್ಟಮರ್ ಸಪೋರ್ಟ್ ಯಾವುದರಲ್ಲಿ ಜಾಸ್ತಿ ಇದೆ, ಯಾವುದು ಡೆಲಿವರಿ ಜಾಬ್ ಮಾಡಿದ್ರೆ ಬೆಟರು ಅಂತೇಳಿ ನಾನು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇದು ಜಿ ಜೆ ಕನ್ನಡ ಯೂಟ್ಯೂಬ್ ಚಾನಲ್, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಡೆಲಿವರಿ ಜಾಬ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ, ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಅಂತೇಳಿ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಇದ್ದರೂ ಓಕೆನಾ, ಇಲ್ಲಾಂದರೆ ಶಾರ್ಟ್ ಡಿಸ್ಟೆನ್ಸ್ ಇದ್ದರೆ ಓಕೆನಾ, ಇಲ್ಲಾಂದರೆ ಒಂದೊಂದು ಸತಿ ನಿಮಗೆ 10 ಕಿಲೋಮೀಟ್ರು 20 ಕಿಲೋಮೀಟ್ರ್ವರೆಗೂ ನಿಮಗೆ ಡೆಲಿವರ್ನ ಹಾಕ್ತಾರೆ. ಅದಕ್ಕೋಸ್ಕರ ನೀವು ನಿಮಗೆ ಯಾವುದು ಅಂದರೆ ನಿಯರ್ ಬೈ ಲೊಕೇಶನ್ನಲ್ಲೇ ಇರಬೇಕಾ ಅಂತೇಳಿ ನೀವು ಫಸ್ಟ್ನೇ ಸೆಟ್ ಮಾಡ್ಕೋಬೇಕು. ನಿಮಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಬಂದುಬಿಟ್ಟು ಒಂದೇ ಒಂದು ಏರಿಯಾ ಕೊಡ್ತಾರೆ ನಿಮಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ. ಈ ವೇಡ್ರಲ್ಲಿ ನೀವು ಫುಡ್ನ ಡೆಲಿವರಿ ಮಾಡಬೇಕಾಗತ್ತೆ, ಮತ್ತು ನೀವು ಸ್ವಿಗ್ಗಿಲಿ ಏನಾಗುತ್ತೆ ಒಂದೊಂದು ಸತಿ ಸಮ್ಟೈಮ್ಸ್ ನೀವು ಕೊರಿಯರ್ನ ಡೆಲಿವರಿ ಮಾಡಬೇಕಾಗತ್ತೆ. ಈ ವೇಡ್ರಲ್ಲೂ ಕೂಡ ನಿಮಗೆ ಆದ ಒಂದು ಏರಿಯಾನ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಡೆಲಿವರಿನ ಮಾಡಬೇಕಾಗತ್ತೆ. ಬೇರೆ ಬೇರೆ ಲಾಂಗ್ ಡಿಸ್ಟೆನ್ಸ್ ಏನು ಅಷ್ಟೊಂದು ಇರಲ್ಲ, ಒಂದು ಕಡಿಮೆ ಅಂದರೆ ಒಂದು 4-5 ಕಿಲೋಮೀಟ್ರ್ ಇರುತ್ತೆ. ಅದಕ್ಕೆ ತಕ್ಕನಾಗೆ ನಿಮಗೆ ಸ್ಯಾಲ್ರಿ ಅಂದರೆ ಅದಕ್ಕೆ ಎಷ್ಟು ಆಗುತ್ತೆ ನಿಮಗೆ 40-50 ರೂಪೀಸ್ನ ನಿಮಗೆ ಕೊಡ್ತಾರೆ. ಇವಾಗ ಡೆಂಜೋ ಮತ್ತು ಪೋರ್ಟ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಲಾಂಗ್ ಡಿಸ್ಟೆನ್ಸ್ನ ಕೊಡ್ತಾರೆ. ಪೋರ್ಟ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕೊರಿಯರ್ ಡೆಲಿವರಿ ಮಾತ್ರ ಇರುತ್ತೆ. ನಿಮಗೆ 20 ಕಿಲೋಮೀಟ್ರ್ ಆದರೂ ಆಗ್ಬೋದು, 30 ಕಿಲೋಮೀಟ್ರ್ ಆದರೂ ಆಗ್ಬೋದು, ಅದ್ರ ತಕ್ಕನಾಗೆ ನಿಮಗೆ ಅಮೌಂಟ್ನ ಕೊಡ್ತಾರೆ. ಕೊಡಲ್ಲ ಅಂತೇನಿಲ್ಲ, ನೀವು ಅಕಸ್ಮಾತ್ ಇಲ್ಲ ಒಂದು 20 ಕಿಲೋಮೀಟ್ರ್ ಹೋದ್ರೆ ಅಂದ್ಕೊಳ್ಳಿ, ಅದಕ್ಕೆ ಒಂದು 200 ರೂಪಾಯಿವರೆಗೂ ಆದರೂ ನಿಮಗೆ ಕೊಟ್ಟೇ ಕೊಡ್ತಾರೆ. ಅದೇ ರೀತಿ ಡೆಂಜೋದಲ್ಲಿ, ಡೆಂಜೋ ಒಂದು ಇದು ಯಾವ ರೀತಿ ಅಂದರೆ ಎಲ್ಲನೂ ಇದರಲ್ಲಿ ಒಳಗೊಂಡಿದೆ. ಏನಪ್ಪ ಅಂದರೆ ನಿಮಗೆ ಫುಡ್ ಆಗಿರ್ಬೋದು, ಕೊರಿಯರ್ ಆಗಿರ್ಬೋದು, ಗ್ರಾಸರೀಸ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ನೀವು ಎಲ್ಲನೂ ಇದರಲ್ಲಿ ಡೆಲಿವರಿನ ಮಾಡ್ಬೋದು ಡೆಂಜೋದಲ್ಲಿ. ಇದು ಡೆಂಜೋ ಏನಂದರೆ ಇದು ಒಂಥರ ಕೊರಿಯರ್ ಡೆಲಿವರಿ ಥರನೇ, ಇದು ಒಂಥರ ಲಾಂಗ್ ಡಿಸ್ಟೆನ್ಸು ಕೂಡ ಇದರಲ್ಲೂ ಕೊಟ್ಟೇ ಕೊಡ್ತಾರೆ. ಬಟ್ ನಿಮಗೆ ಇವು ಝೊಮ್ಯಾಟೊ, ಸ್ವಿಗ್ಗಿ, ಪೋರ್ಟರ್ ಮತ್ತು ಡೆಂಜೋ ಇದರಲ್ಲಿ ಯಾವುದರಲ್ಲಿ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅಂತೇಳಿ ನಾವು ಇವಾಗ ನೋಡೋಣ. ಝೊಮ್ಯಾಟೊ ಮತ್ತು ಸ್ವಿಗ್ಗಿದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಸಾಯಂಕಾಲದೊತ್ತು, ಅಂದರೆ ಪೀಕ್ ಅವರ್ಸ್ ಏನಿದೆ ಆ ಟೈಮಲ್ಲಿ ನಿಮಗೆ ಜಾಸ್ತಿ ಇರುತ್ತೆ, ನಿಯರ್ ಬೈ ಡಿಸ್ಟೆನ್ಸ್ ಇರುತ್ತೆ. ಇದೊಂದು ಸಲ ಒಳ್ಳೆ ಒಂಥರ ಸೇಫ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಒಂದು ಅಕಸ್ಮಾತ್ ಒಂದಲ್ಲಿ ನೈಟ್ ಆಗಿರುತ್ತೆ ಅಂದ್ಕೊಳ್ಳಿ, ನೈಟ್ ಆದಮೇಲೆ ನಿಮಗೆ ಪೋಟ್ರ್ ಆಗಿರ್ಬೋದು, ನೀವು ಡೆಂಜೋ ಆಗಿರ್ಬೋದು ಏನಾದ್ರು ಮಾಡಿದ್ರೆ ನಿಮ್ಮ ಮನೆಯಿಂದ ಒಂದು 20 ಕಿಲೋಮೀಟ್ರ್ ನಿಮಗೆ ದೂರದಲ್ಲಿ ಯಾವುದೋ ಒಂದು ಡೆಲಿವರಿನ ಹಾಕಿದ್ರು ಅಂದ್ಕೊಳ್ಳಿ, ಹೋಗ್ಬಿಟ್ಟು ನೀವು ವಾಪಸ್ ಖಾಲಿ ಬರೋ ಸಿಚುವೇಶನ್ ಕೂಡ ಸಮ್ಟೈಮ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮದು ನೀವೇನಾದ್ರು ಡೆಲಿವರಿ ಮಾಡಬೇಕು ಅಂದ್ಕೊಂಡಿದ್ರೆ, ನೀವೇನಾದ್ರು ಫುಡ್ ಡೆಲಿವರಿನ ಮಾಡಬೇಕು ಅಂದ್ಕೊಂಡಿದ್ರೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಇವೆರಡೂ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇವೆರಡೂ ತುಂಬ ಚೆನ್ನಾಗಿದೆ. ಇದೊಂದು ಸೇಫ್ ಏರಿಯಾ ಅಂದರೆ ನಿಮ್ಮ ಮನೆಯಿಂದ ನಿಯರ್ ಬೈ, ಯಾರು ನಿಮಗೆ ಯಾವ ಏರಿಯಾ ಕೊಟ್ಟಿರ್ತಾರೆ ಆ ಏರಿಯಾದಲ್ಲಿ ಅಷ್ಟೇ ನೀವು ಮಾಡಬೇಕಾಗತ್ತೆ. ಪೋರ್ಟ್ರ್ ಮತ್ತು ಡೆಂಜೋ ಆ ರೀತಿ ಅಲ್ಲ, ನಿಮಗೆ ಬೇರೆ ಬೇರೆ ಏರಿಯಾದಲ್ಲೂ ಕೂಡ ಕೊಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಡೆಲಿವರಿ ಮಾಡಿ ಬರೋವಾಗ ವಾಪಸ್ ನೀವು ಖಾಲಿ ಬರಬೇಕಾಗತ್ತೆ. ಯಾವುದೇ ರೀತಿಯ ಅದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಪೇಮೆಂಟು ಕೂಡ ಮಾಡಲ್ಲ. ಇದಕ್ಕೆ ಇನ್ಸೆಂಟಿವ್ ಲೆಕ್ಕಕ್ಕೆ ಹೋದರೆ ನಿಮಗೆ ಇನ್ಸೆಂಟಿವಲ್ಲಿ ಪೋರ್ಟ್ರಲ್ಲಿ ಚೆನ್ನಾಗಿದೆ, ಡೆಂಜೋದಲ್ಲಿ ಅದ್ರ ತಕ್ಕನಾಗೆ ಚೆನ್ನಾಗಿದೆ. ಬಟ್ ನಿಮಗೆ ಸ್ಯಾಲ್ರಿ ಅಂದರೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಯಾವುದರಲ್ಲಿ ಜಾಸ್ತಿ ಬರುತ್ತೆ ಸದ್ಯಕ್ಕೆ ಅಂತಂದರೆ ಪೋರ್ಟ್ರ್. ಇದು ಒಂಥರ ಸೇಫು ಅನ್ಬೋದು, ಸೇಫ್ ಇಲ್ಲನೂ ಅಂತ ಹೇಳ್ಬೋದು. ಯಾಕಂದರೆ ಸಮ್ಟೈಮ್ಸು ಆರ್ಡರ್ಸ್ಗಳು ತುಂಬ 30 ಕಿಲೋಮೀಟ್ರ್ವರೆಗೂ ಕೊಟ್ಬಿಡ್ತಾರೆ. 30 ಕಿಲೋಮೀಟ್ರ್ವರೆಗೂ ಹೋಗಿ ನೀವು ಡೆಲಿವರಿನ ಮಾಡಿಬರಬೇಕು. ಝೊಮ್ಯಾಟೊ ಸ್ವಿಗ್ಗಿಲ್ ಆದಿಲ್ಲ, ಒಂಥರ ಫ್ಯಾಮಿಲಿ ಪ್ಯಾಕ್ ಥರ ಇದು. ನಿಮ್ಮ ನಿಯರ್ ಬೈ ಒಂಥರ ನೀವು ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋದೋರ ಥರ ನೀವು ಹೋಗಿ ಬರಬೇಕಾಗತ್ತೆ. ಅಂದರೆ ನಿಮಗೆ ಒಂದು ಡಿಸ್ಟೆನ್ಸ್ನ ಕೊಟ್ಟಿರ್ತಾರೆ, ಅಲ್ಲಿ ಆ ಡಿಸ್ಟೆನ್ಸ್ನಲ್ಲಿ ಡೆಲಿವರಿ ಮಾಡಬೇಕು, ಮತ್ತು ನೈಟ್ ಹೋದ್ಮೇಲೆ ನಿಮಗೆ ಈ ಥರ ಸೇಫು. ಅಂದರೆ ಈ 4 ಏನಿದೆ, ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್, ಡೆಂಜೋ, ಈ 4 ಏನಿದೆ ಕಸ್ಟಮರ್ ಸಪೋರ್ಟು ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ, ಕಸ್ಟಮರ್ ಸಪೋರ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಸ್ಯಾಲ್ರಿ ವೈಸ್ ಕೂಡ ಯಾವುದರಲ್ಲೂ ಕೂಡ ನಿಮಗೆ ಜಾಸ್ತಿ ಫೈನು ಹಾಕಲ್ಲ, ಏನಿಲ್ಲ. ಯಾವುದು ಇದೆ ಇದೆಲ್ಲನೂ ನೀವು ಮಾಡ್ಕೋಬೋದು. ಈ ಫಸ್ಟ್ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಯಾವ್ದು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವು 4 ಕೂಡ ಆನ್ಲೈನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದರದೇ ಆದ ನಿಮಗೆ ರಿಜಿಸ್ಟ್ರೇಷನ್ ಫೀಗಳಿದೆ. ಝೊಮ್ಯಾಟೊ ಬಂದುಬಿಟ್ಟು ನಿಮಗೆ 1,200 ಇದೆ, ಸ್ವಿಗ್ಗಿ ಬಂದುಬಿಟ್ಟು 500 ಇದೆ, ಪೋರ್ಟರ್ ಬಂದುಬಿಟ್ಟು 900, ಡೆಂಜೋ ಬಂದುಬಿಟ್ಟು ನಿಮಗೆ ಅದಕ್ಕೆ ನಿಮಗೆ ಟಿ ಶರ್ಟು ಎಲ್ಲ ಕೊಡೋದ್ರಿಂದ ಅದರದೇ ಆದ ನಿಮಗೆ ಪೇಮೆಂಟ್ನ ನೀವು ಮಾಡಲೇಬೇಕಾಗತ್ತೆ. ಪೇಮೆಂಟ್ ಮಾಡಿದ್ಮೇಲೆ ಇದರದೇ ಆದ ಆಫೀಸ್ಗಳಿರ್ತವೆ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋದ್ಮೇಲೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ, ನೀವು ಆರಾಮಾಗಿ ನೀವು ಮಾಡ್ಕೋಬೋದು. ನಾನು ಡೆಂಜೋದಲ್ಲಿ ಇವು 4 ನನಗೆ ಒಂದು ಇಷ್ಟ ಆಗಲಿಲ್ಲ ಅಂದರೆ ಯಾವುದಂದ್ರೆ ಡೆಂಜೋ. ಡೆಂಜೋ ಯಾಕೆ ಇಷ್ಟ ಆಗಲಿಲ್ಲ ಅಂದರೆ ನಿಮಗೆ ಇದರಲ್ಲಿ ಫುಡ್ಡು ಕೊಡ್ತಾನೆ, ಕೊರಿಯರು ಕೊಡ್ತಾನೆ, ಗ್ರಾಸರೀಸು ಕೊಡ್ತಾನೆ, ಮೆಡಿಸಿನ್ ಕೊಡ್ತಾನೆ,
ಯಾವುದೋ ಒಂದು ನೀವು ಶಾಪ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲನೂ ತೊಗೊಂಡ್ಬಿಟ್ಟು ಹೋಗಿ ಇನ್ನೊಂದು ಕಡೆ ಹೋಗೋದು ಒಂಥರ ಕನ್ಫ್ಯೂಸ್ ಆಗುತ್ತೆ. ಇದು ಪೋರ್ಟರ್ ಥರ ಇಲ್ಲ. ಪೋರ್ಟರ್ ಅದು ಏನು ಮಾಡುತ್ತೆ ಅಂದರೆ ನಿಮಗೆ ಒಂದು ಲೊಕೇಶನ್ನಿಂದ ತೊಗೊಂಡ್ಬಿಟ್ಟು ಇನ್ನೊಂದು ಲೊಕೇಶನ್ಗೆ ಹೋಗಿ ಕೊಡೋದು. ಕೊರಿಯರ್ ಸಿಸ್ಟಮ್ ಇದು. ಓಕೆ, ಈ ಕಡೆ ತೊಗೊಂಡೋಗಿ ಈ ಕಡೆ ಕೊಡೋದು. ಪೋರ್ಟರ್ ತುಂಬ ಚೆನ್ನಾಗಿದೆ. ನೀವೇನಾದರೂ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಆದರೂ ಪರವಾಗಿಲ್ಲ ಅನ್ನಂಗಿದ್ರೆ ಪೋರ್ಟರ್ ಮಾಡಿ, ಇಲ್ಲಾಂದರೆ ಶಾರ್ಟ್ ಡಿಸ್ಟೆನ್ಸ್ ಬೇಕು ಅನ್ನಂಗಿದ್ರೆ ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಮಾಡಿ. ಆ ಜೊಮ್ಯಾಟೊ ಮತ್ತು ಸ್ವಿಗ್ಗಿಲಿ ನನಗೆ ಇಷ್ಟ ಆಗೋದು ಯಾವುದಂದರೆ ಜೊಮ್ಯಾಟೊ. ಜೊಮ್ಯಾಟೊ ಒಂದು ಸಿಂಪಲ್ ಏರಿಯಾದಲ್ಲಿ ನಿಮಗೆ ನೀವು ಇದು ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ಪೋರ್ಟರಲ್ಲಿ ಮತ್ತು ಡೆಂಜೋದಲ್ಲಿ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಯಾವ ಟೈಮ್ ಬೇಕಾದ್ರೆ ಲಾಗಿನ್ ಆಗ್ಬೋದು, ಯಾವ ಟೈಮ್ ಬೇಕಾದ್ರೆ ನೀವು ಲಾಗೌಟ್ ಆಗ್ಬೋದು. ಜೊಮ್ಯಾಟೊ ಮತ್ತು ಸ್ವಿಗ್ಗಿಲಿ ಆ ರೀತಿ ಇಲ್ಲ. ನಿಮಗೆ ಪಾರ್ಟ್ ಟೈಮ್ ಅಂದರೆ ಪಾರ್ಟ್ ಟೈಮು, ಫುಲ್ ಟೈಮ್ ಅಂದರೆ ಫುಲ್ ಟೈಮು. ನೀವು 4 ಅವರ್ ನೀವು ಸ್ಲಾಟ್ನ ಬುಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ 12 ಅವರ್ ಸ್ಲಾಟು ಬುಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಲಾಟ್ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಗ, ಇದನ್ನೆಲ್ಲ ನೀವು ಮಾಡ್ಕೋಬೇಕಾಗತ್ತೆ. ಏನಾದರೂ ಚೇಂಜಸ್ ಬೇಕಾದರೆ ನೀವು ಕಸ್ಟಮರ್ ಎಕ್ಸಿಕ್ಯೂಟಿಗೆ ಅಪ್ಡೇಟ್ ಮಾಡಬೇಕಾಗತ್ತೆ. ಇವು 4 ಕೂಡ ಬೆಂಗಳೂರಲ್ಲಿ, ಇವಾಗ ಸದ್ಯಕ್ಕೆ ಬೆಂಗಳೂರ ಬಗ್ಗೆ ನಾನು ತಿಳಿಸ್ತಾ ಇರೋದು. ಇವು 4 ಕೂಡ ಒಂದು ಡಿಲಿವರಿ ಅಪ್ಲಿಕೇಶನ್ಗೆ ಚೆನ್ನಾಗಿದೆ. ಅದರಲ್ಲಿ ನನಗೆ ಇಷ್ಟ ಆಗೋದು ಯಾವುದು ಅಂದರೆ ಜೊಮ್ಯಾಟೊ ಮತ್ತು ಪೋರ್ಟರ್. ಲಾಂಗ್ ಡಿಸ್ಟೆನ್ಸ್ಗೆ ಪೋರ್ಟರು, ಶಾರ್ಟ್ ಡಿಸ್ಟೆನ್ಸು ಡಿಲಿವರಿ ಆ್ಯಪ್ಗೆ ನಿಮಗೆ ಫುಡ್ ಡಿಲಿವರಿ ಆ್ಯಪ್ಗೆ ಬಂದುಬಿಟ್ಟು ನಿಮಗೆ ಜೊಮ್ಯಾಟೊ. ಓಕೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡಿ. ಲಾಂಗ್ ಡಿಸ್ಟೆನ್ಸ್ ಬೇಕಾದ್ರೆ ಅದನ್ನು ಮಾಡ್ಕೊಳ್ಳಿ, ಶಾರ್ಟ್ ಡಿಸ್ಟೆನ್ಸ್ ಬೇಕಾದ್ರೆ ಇದನ್ನು ಮಾಡ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿದೆ. ನಿಮಗೆ ಯಾವ್ದು ಬೇಕೋ ನೀವು ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಮಾಡ್ತಾ ಇದ್ದರೆ ಅಂದರೆ ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಡೆಂಜೋ ಆಗಿರ್ಬೋದು, ನೀವು ಇವು 4 ಯಾವುದಾದ್ರೂ ಮಾಡ್ತಾ ಇದ್ದರೆ ಯಾವ್ದು ಮಾಡ್ತಿದ್ದೀನಿ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಾಂದರೆ ಇನ್ನು ನೆಕ್ಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಇದನ್ನು ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಯಾವ್ದು ಬೇಕೋ ನಿಮಗೆ ಅದನ್ನು ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇವಾಗಲೇ ಇಲ್ಲೊಂದು ಲೈಕ್ನ ಮಾಡಿ, ನೀವು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.